ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ದೀಪಕ್ ಎಜುಕೇಟರ್ ಚಾನಲ್. ಈಗ ಬಂದಿರೋ ಶೈಕ್ಷಣಿಕ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಈಗ ಬಂದಿರೋ ಶೈಕ್ಷಣಿಕ ಅಪ್ಡೇಟ್ ಅಂದರೆ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, 2 ಮತ್ತು 4ನೇ ಸೆಮ್ಮು ನಮಗೆ ಪ್ರಮೋಟ್ ಆಗಿದೆಯಾ ಸರ್ ಅಂತ ಕೇಳ್ತಾ ಇದ್ರು, ಮತ್ತು PG ಅವರು 2ನೇ ಸೆಮ್ಮು ಪ್ರಮೋಟ್ ಆಗಿದೆಯಾ ಅಂತ ಕೇಳ್ತಾ ಇದ್ರು. ಈಗ ಅಫಿಷಿಯಲ್ ಮೀಟಿಂಗಲ್ಲೇ ಡಿಸೈಡ್ ಆಗಿತ್ತಪ್ಪ, ಇದು 2, 4 ಮತ್ತು 1ನೇ ಸೆಮ್ PG ಅವರು ಪ್ರತಿಯೊಬ್ಬರು ಪ್ರಮೋಟ್ ಆಗಿದ್ದೀರಾ, ಹಾಗೆ ಆ ಪ್ರಮೋಟ್ ಆಗಿರೋರಿಗೆ ನೆಕ್ಸ್ಟು ಕಾಲೇಜ್ ಯಾವಾಗ ಅಂತ ಕೇಳ್ತಾ ಇದ್ರು. ಆ ಕಾಲೇಜ್ ಯಾವಾಗ ಅಂತನೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಕಾಲೇಜು 1 ಅಕ್ಟೋಬರ್ ಸ್ಟಾರ್ಟ್ ಆಗುತ್ತೆ, ಮತ್ತು 1ನೇ ಸೆಮ್ ಅವ್ರಿಗೆ ಈಗ PUC ಮುಗಿಸ್ಕೊಂಡು 1ನೇ ಸೆಮ್ಗೆ ಹೋಗ್ತಾರಲ್ಲ, ಅವ್ರಿಗೆ 1 ವಾರ ಡಿಲೇ ಆಗ್ಬೋದು ಅಷ್ಟೇ. ಆದರೆ ಅವ್ರಿಗೂ ಕೂಡ 6ನೇ ತಾರೀಕು ಇಲ್ಲ 7ನೇ ತಾರೀಕು ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಉಚಿತವಾಗಿರುತ್ತೆ, ನಮಗೂ ಕೂಡ ಸಪೋರ್ಟ್ ಮಾಡಿ. ಸತತವಾಗಿ ಈ ಥರ ಇನ್ಫಾರ್ಮೇಷನ್ ಬರುತ್ತೆ. ಹಾಗೆ 2 ಮತ್ತು 4ನೇ ಸೆಮ್ ಅವ್ರಿಗೂ ಪ್ರಮೋಟ್ ಆಗಿದೆಯಪ್ಪ. ಕೆಲವು ಯೂನಿವರ್ಸಿಟಿಗಳು ಅವರ ವೈಯಕ್ತಿಕ ಡಿಸಿಷನ್ ಮೇಲೆ ಎಕ್ಸಾಮಿನೇಷನ್ ನಡೆಸ್ಕೋತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಫ್ರೀಡಮ್ ಇದೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ. ಇದು ಇವತ್ತಿನ ಶೈಕ್ಷಣಿಕ ಅಪ್ಡೇಟ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.